ಕರ್ನಾಟಕ ರಾಜ್ಯ ನೋಡಾಕತ್ತೈತ್ರಿ ಬೆಳಗಾವಿ ಲೋಕಸಭಾ ಕ್ಷೇತ್ರ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಯಾರ ಗೆಲ್ತಾರ ಯಾರ ಸೋಲ್ತಾರ ಅನ್ನೋದು ಭಾಳ ವಿಚಾರ ಮಾಡಾಕತ್ತಿರೋ ಜನ. ಎಟ್ ಬೆಟ್ಟಿಂಗ್ ನಡೆದಿತ್ತು, ಗ್ರೌಂಡ್ ನೆಟ್ವರ್ಕ್ ನಡೆದಿತ್ತು. ಆದರೆ ಭಾರತೀಯ ಜನತಾ ಪಕ್ಷದ ಅಭಿಮಾನಿ ಕಾರ್ಯಕರ್ತರು, ಜಗದೀಶ್ ಶೆಟ್ಟರ ಹಿರಿಯ ಮನುಷ್ಯ, ಮಾಜಿ ಮುಖ್ಯಮಂತ್ರಿ, ಅನೇಕ ಮಂತ್ರಿ ಸ್ಥಾನ, ಸಭಾಧ್ಯಕ್ಷ ಸ್ಥಾನ ಹೊಂದಿದಂಥ ಜಗದೀಶ್ ಶೆಟ್ಟರ್ಗೆ 180,000 ಮತಗಳ ಅಂತರದಿಂದ ನಿರೀಕ್ಷೆ ಮೀರಿ ಭಾರೀ ಲೀಡ್ ಕೊಟ್ಟಂಥ ಜಾರಕಿಹೊಳಿ ಸಹೋದರರ ಸಹಾಯದಿಂದ ನೇರವಾಗಿ ಈಗ ಲೋಕಸಭಾ ಪ್ರವೇಶ ಮಾಡ್ಯಾರ ಜಗದೀಶ್ ಶೆಟ್ಟರ್. ಮೊನ್ನೆ ಜಗದೀಶ್ ಶೆಟ್ಟರ್ ಅವ್ರ ಜೊತೆ ಬಂದವ್ರಿ ನಾವು, ಅವರಿಗೆ ಅನೇಕ ಸಲಹೆಗಳನ್ನು ಕೊಟ್ಟಿವಿ. ಇಲ್ಲಿ ಮೂಲಭೂತ ಸೌಲಭ್ಯಗಳು ಇದೆ, ಬೆಳಗಾವಿ ಲೋಕಸಭೆಯಲ್ಲಿ ITBT ಪಾರ್ಕ್ ತಯಾರು ಮಾಡಬೇಕು, ಇಲ್ಲಿ ಕೈಗಾರಿಕೆ ಉದ್ಯಮಗಳನ್ನ ಸೃಷ್ಟಿ ಮಾಡಬೇಕು, ನಿರುದ್ಯೋಗಿ ಯುವಕರು ಬೆಂಗಳೂರು ಮತ್ತು ನೆರೆ ರಾಜ್ಯಕ್ಕೆ ಹೋಗಬಾರದು, ಇಲ್ಲಿ ಬಹಳಷ್ಟು ಇಚ್ಛಾಶಕ್ತಿ ಉಳ್ಳಂಥ ನೀವು ಲೋಕಸಭಾ ಸದಸ್ಯರಾಗಿರಿ ಜಗದೀಶ್ ಶೆಟ್ಟರ್ ಅವರೇ. ನಿಮಗೆ ಎಲ್ಲ ಮಂತ್ರಿಗಳು ಗೌರವ ಕೊಡ್ತಾರೆ, ಯಾಕಂದರೆ ನೀವು ಹಿರಿಯ ಮುತ್ಸದ್ದಿ ರಾಜಕಾರಣಿ. ನಿಮ್ಮ ಮಗನ ಚಟುವಟಿಕೆಯೂ ಸಹಿತ, ನಿಮ್ಮ ಸೊಸೆಯ ಚಟುವಟಿಕೆಯೂ ಸಹಿತ ಮೆಚ್ಚಿ ಇವತ್ತು ನಿಮಗೆ 180,000 ಮತಗಳ ಅಂತರದಿಂದ ಲೋಕಸಭೆಗೆ ಕಳಿಸ್ಯಾರ. ನೀವು ಇನ್ನು ಬಹಳಷ್ಟು ನಿಮ್ಮ ಮೇಲೆ ಸವಾಲುಗಳಿವೆ. ರೈತಾಪಿ ಜನರ, ಕೂಲಿಕಾರರ ಜನರ ಸೃಷ್ಟಿ ಮಾಡಬೇಕು. ಇಲ್ಲಿ ಉದ್ಯೋಗಗಳು, ಉದ್ಯೋಗ ಇಲ್ಲದೆ ಪರರಾಜ್ಯಕ್ಕೆ ಪರ ಜಿಲ್ಲೆಗೆ ಹೋಗುವಂಥ ಪರಿಸ್ಥಿತಿ ಆಗೈತಿ ಜಗದೀಶ್ ಶೆಟ್ಟರ್ ಅವರೇ. ನಾವು ನಿಮಗೆ ಕೊಟ್ಟಂಥ ಸಲಹೆಗಳನ್ನ ಭಾಳ ನಯವಿನಯದಿಂದ ಸ್ವೀಕಾರ ಮಾಡಿದ್ದೀರಿ. ನೀವು ಜವಾರಿ ಖಡಕ ನ್ಯೂಸ್ ಕಾಕ ಭಾಳ ಚಂದ ಹೇಳ್ತೀರಿ. ನಿಮ್ಮ ವಿಷಯಗಳು, ಶಬ್ದಗಳು ಸಹಿತ ಉತ್ತರ ಕರ್ನಾಟಕದಲ್ಲಿ ಪ್ರಚಲಿತ ಆಗ್ಯಾವ. ಈ ಚಾನಲ್ ಇನ್ನೂ ಬೆಳೆಯಬೇಕು. ನಾನು ಸಹಿತ ಶಕ್ತಿ ಮೀರಿ ನಿಮ್ಮ ಜೊತೆ ಈ ಚಾನಲ್ ಬೆಳೆಸೋಗೋಸ್ಕರ ಸಹಾಯ ಸಹಕಾರ ಮಾಡ್ತೀನಿ. ಇನ್ನು ಲೋಕಸಭೆಯಲ್ಲಿ ಹೋಗಿ ಇದೇ ಬೆಳಗಾವಿಯ ಜನರ ಋಣ ತೀರಿಸುವ ಸಲುವಾಗಿ ಅನೇಕ ಯೋಜನೆಗಳನ್ನು ತಯಾರು ಮಾಡ್ತೀನಿ. ಅದರ ಸಲುವಾಗಿ ಬಾಲಚಂದ್ರ ಜಾರಕಿಹೊಳಿ ಕೆಲವು ಸಲಹೆ ಕೊಟ್ಟಾರ, ರಮೇಶ ಜಾರಕಿಹೊಳಿ ಕೊಟ್ಟಾರ, ಬೈಲುಂಗಲದ ಮಾಜಿ ಶಾಸಕರು ಕೊಟ್ಟಾರ, ಮಾಜಿ ಶಾಸಕರು ರಾಮದುರ್ಗದಿಂದ ಕೊಟ್ಟಾರ, ಮಾಜಿ ಶಾಸಕರ ಧರ್ಮಪತ್ನಿ ಸೌದತ್ತಿಯಿಂದ ಸಲಹೆ ಸೂಚನೆಗಳು ಕೊಟ್ಟಾರ, ಅನೇಕ ಎಲ್ಲ ದೂರಿನರು ಕೂಡಿ ಯಾವುದೇ ಹಣದ ಆಮಿಷಕ್ಕೆ ಒಳಗಾಗದೆ ನೇರವಾಗಿ ಜಗದೀಶ ಶೆಟ್ಟರ ಸಾಹೇಬರನ್ನು ಕೈ ಹಿಡ್ದಾರಂದ್ರೆ ಜಗದೀಶ ಶೆಟ್ಟರ್ ಅವರಿಗೆ ಬಿಗಿಟಾನಿಕ್ ಅಲ್ರಿ. ಹಂಗಾದ್ರೆ ಜಗದೀಶ್ ಶೆಟ್ಟರ್ ಅವ್ರನ್ನ ಆರಿಸಿ ಕಳಿಸಿದಂಥ ಮತದಾರರು ಯಾವ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಿ? ಏನು ಕೆಲಸ ಮಾಡಬೇಕು ಜಗದೀಶ್ ಶೆಟ್ಟರ್ ಅವರು? ಇಲ್ಲಿ ಬೃಹತ್ ಕೈಗಾರಿಕೆಗಳನ್ನ ತರಬೇಕು, ನಿರುದ್ಯೋಗಿಗಳ ನಿವಾರಣೆ ಆಗಬೇಕು, ಸಾಮರಸ್ಯ ಸಮನ್ವಯತೆ ಕಾಪಾಡಬೇಕು, ಎಲ್ಲರೂ ಒಕ್ಕಟ್ಟಾಗಿ ಅಭಿವೃದ್ಧಿದತ್ತ ಈ ಬೆಳಗಾವಿ ಲೋಕಸಭೆ ಗಮನ ಸೆಳೆಯಬೇಕು, ಲೋಕಸಭೆಯಲ್ಲಿ ಧ್ವನಿ ಪ್ರತಿಧ್ವನಿ ಆಗಬೇಕು ಅನ್ನೋದೇ ಜಗದೀಶ ಶೆಟ್ಟರ ಆಶೆ ಐತಿ. ಹಂಗಾದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಎಲ್ಲರೂ ಬೆಂಬಲ ಕೊಡೋಣಲ್ರಿ. ಯಾವ ಯೋಜನೆಗಳು ನೆನೆಗುದಿಗೆ ಬಿದ್ದಾವ? ಈಗ ಪ್ರಮುಖ ಯೋಜನೆಗಳು, ರೈಲ್ವೆ ಯೋಜನೆಗಳು, ಸುರೇಶ್ ಅಂಗಡಿ ಅವರ ಕನಸಾಗಿತ್ತು ಕಿತ್ತೂರು ಮಾರ್ಗದಿಂದ ಧಾರವಾಡಕ್ಕೆ ರೈಲು ಹಳಿ ಜೋಡಣೆ. ಬಹಳಷ್ಟು ಸಮಯ ಅವಕಾಶ ಆಗತೈತಿ. ಲೋಂಡಾಮ್ಯಾಗಿಂದ ಹೋದ್ರೆ, ಈ ರೀತಿಯಿಂದ ಹೋದ್ರೆ 3 ತಾಸು ಕಡಿಮೆ ಆಗತೈತಿ. ಇದನ್ನೂ ಸಹಿತ ಜಗದೀಶ್ ಶೆಟ್ಟರ್ ಅವರಿಗೆ ನಾನು ವಿಚಾರ ಮಾಡಿ ಹೇಳಿದಾಗ ಆ ಯೋಜನೆ ಪ್ರಗತಿಯಲ್ಲಿ ಐತಿ. ಇನ್ನು ಅದನ್ನು ರೈಲು ಮಂತ್ರಿಗೆ ಭೇಟಿಯಾಗಿ ಆ ಯೋಜನೆಯನ್ನು ಪೂರ್ಣಗೊಳಿಸ್ತೀನಿ. ಅದಕ್ಕೆ ನಿಮ್ಮ ಸಹಕಾರ, ನಿಮ್ಮ ಮಾಧ್ಯಮದ ನನಗೆ ನೇರಾನೇರ ಸಂದರ್ಶನದ ಮುಖಾಂತರವೂ ಸಹಿತ ನೀವು ನನ್ನನ್ನು ಕೇಳಬಹುದು ಅಂತಾರೆ ಜಗದೀಶ್ ಶೆಟ್ಟರ್. ಹಂಗಾದರೆ ಬೆಳಗಾವಿ ಲೋಕಸಭೆ ಇನ್ನು ಎತ್ತರಕ್ಕೆ ಬೆಳೆಯಲಿ, ಅಭಿವೃದ್ಧಿ ಪಥದತ್ತ ಸಾಗಲಿ, ಎಲ್ಲರೂ ಕೈ ಜೋಡಿಸಿ ಜಗದೀಶ್ ಶೆಟ್ಟರ್ ಅವರನ್ನು ಸಪೋರ್ಟ್ ಮಾಡೋಣಲ್ರಿ. ಹಂಗಾದ್ರೆ ಖಡಕ ಜವಾರಿ ಕಾಕಾನ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಫೇಸ್ಬುಕ್ದಾಗ ಫಾಲೋ ಮಾಡ್ಕೋತ ಹೋಗ್ತೀರಿ, ಅನಿಸಿಕೆಗಳನ್ನ ಹಾಕ್ರಿ. ಮತ್ತೊಂದು ಖಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.